ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಟೈಮ್ ಈಗ 2:30, ಮಧ್ಯಾಹ್ನ ಆಗಿದೆ. ಆಲ್ರೆಡಿ ನಂದು ಲಂಚ್ ಕೂಡ ಆಯಿತು. ಹಾಗೆ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತುಂಬ ಕೆಲಸ ಆಯ್ತು. ಇವತ್ತು ಮನೆ ಕ್ಲೀನಿಂಗ್, ಪಾಪು ಸ್ನಾನ, ಅಡುಗೆ ಈ ಥರ, ಸೊ ಕೆಲಸ ಎಲ್ಲ ಆಯಿತು. ಸೊ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನನ್ನ ಹೇರ್ಗೆ ಹೇರ್ ಮಾಸ್ಕ್ ಹಾಕೋಣ ಅಂತ. ಇದು ಫಸ್ಟ್ ಕ್ರೈಯಿಂದ ನನಗೆ ಕಳಿಸಿದ್ರು, ತುಂಬ ದಿನ ಆಯಿತು ಸ್ಯಾಂಪಲ್ಗೆ ಅಂತ ಕಳಿಸಿದ್ರು. ನಾನು ಯೂಸೇ ಮಾಡಿರಲಿಲ್ಲ, ಸೊ ಫೈನಲಿ ಯೂಸ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಎತ್ತಿಟ್ಟಿದ್ದೀನಿ, ಬಟ್ ಪಾಪು ತೊಗೊಂಡೋಗಿ ಎಲ್ಲೋ ಹಾಕ್ಬಿಟ್ಟಿದ್ದಾಳೆ, ಸೊ ಇವತ್ತು ಯೂಸ್ ಮಾಡೋಕ್ಕಾಗಲ್ವೇನೋ ಅಂದ್ಕೊಳ್ತಿದ್ದೆ. ಬಟ್ ಓಕೆ, ಸಿಕ್ತು ಕೈಗೆ. ಹಾಗೆಯೇ ಇದು ಬಂದು ಮದರ್ ಸ್ಪರ್ಶ, ಅವತ್ತು ಫೈನಲಿ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾಯಿದ್ರೆ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸ್ವಲ್ಪ ಮೊಸರು ಮತ್ತೆ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಮೊಸರು ಹಾಕಿದ್ದೆ ಫಸ್ಟು, ಸೊ ಈಗ ಫೈನಲಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಸೊ ಫೈನಲಿ ನನ್ನ ಹೇರ್ ಮಾಸ್ಕ್ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಈಗ ಇದು ಒಂದು 20 ಮಿನಿಟ್ಸ್ ಬಿಡಬೇಕು. ಅಷ್ಟರಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ. ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಒಂದೆರಡು ಮ್ಯಾಟ್ಸ್ ಇದೆ, ಅದನ್ನ ಹ್ಯಾಂಡ್ ವಾಶ್ ಮಾಡಬೇಕು. ಅದೆಲ್ಲ ಮುಗಿಸ್ಬಿಟ್ಟು ಕೂದಲು ಹೇಗೆ ಬಂತ ನಾನು ನಿಮಗೆ ತೋರಿಸ್ತೀನಿ, ರಿಸಲ್ಟ್ ಹೇಗಿದೆ ಅಂತ. ಈಗ ಲಿಲೀಶಾ ಮಲಗಿದ್ದಾಳೆ, ಅವಳು ಎದ್ದು ಬರುವಷ್ಟರಲ್ಲಿ ನನ್ನದೆಲ್ಲ ಕೆಲಸ ಮುಗಿಸಿರ್ಬೇಕು. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ವೀಟ್ ಸ್ಟ್ರಿಪ್ಸ್ ತೊಗೊಂಡಿದ್ದೀನಿ, ವ್ಯಾಕ್ಸಿನ್ ಸ್ಟ್ರಿಪ್ಸು. ಸೊ ಇದರಿಂದ ನಾನು ವ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಟೈಮ್ ನಾನು ವ್ಯಾಕ್ಸ್ ಮಾಡ್ತಾ ಇದ್ದೀನಿ ಮನೇಲೇ. ಸೊ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಫೈನಲಿ ಇವತ್ತು ನಾನು ವ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬಾಕ್ಸಲ್ಲಿ ಒಂದು ಇನ್ಸ್ಟ್ರಕ್ಷನ್ಗೆ ಈ ರೀತಿ ಒಂದು ಶೀಟ್ ಕೊಟ್ಟಿದ್ದಾರೆ, ಆಫ್ಟರ್ ಕೇರ್, ಬಿಫೋರ್ ಕೇರ್ ಆ ಥರ. ಆ್ಯಂಡ್ ಇದು ವ್ಯಾಕ್ಸ್ ಸ್ಟ್ರಿಪ್ಸ್ಗಳು. ಸೊ ಈ ವ್ಯಾಕ್ಸ್ದು ಟೋಟಲ್ ಆಗಿ 4 ಈ ಥರ ಇದೆ. ಸೊ ಇದನ್ನ 2 ಸೆಕ್ಷನ್ ಮಾಡಿಕೊಂಡ್ರೆ 8 ಸ್ಟ್ರಿಪ್ಸ್ ಆಗುತ್ತೆ. ಹಾಗೆ ಆಫ್ಟರ್ ಕೇರ್ಗೆ ಇದೊಂದು ಫಿನಿಷಿಂಗ್ ವೈಪ್ಸ್ ಅಂತ ಇದೊಂದು ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನನ್ನ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಕೋಲ್ಡ್ ಆಗಿದೆ. ಹಾಗಾಗಿ ಸೊ ಇದು ನಾನು ಶನಿವಾರ ಶೂಟ್ ಮಾಡಿದಂತಹ ವೀಡಿಯೋ. ನಾನು ಮತ್ತೆ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಅವತ್ತು, ಅದಕ್ಕೆ ಈ ಒಂದು ವ್ಲಾಗಲ್ಲೇ ಇದನ್ನ ಹಾಕ್ತಾ ಇದ್ದೀನಿ ನಿಮಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ನ. ಸೊ ಇದರಲ್ಲಿ ಹೇಳ್ಕೊಡುವಂಥದ್ದು ಏನಿಲ್ಲ, ಯಾಕಂದರೆ ನನಗೆ ಹೊಸದು ಇದು. ಯಾಕಂದರೆ ನಾನು ಫಸ್ಟ್ ಟೈಮ್ ಮನೇಲೇ ವ್ಯಾಕ್ಸ್ ಮಾಡ್ಕೊಳ್ತಾ ಇರೋದು. ಸೊ ಹೇಗೆ ಬರುತ್ತೆ ನೋಡೋಣ. ಸೊ ಅನಿಸ್ಬಿಟ್ಟಿದ್ದೀನಿ, ಮತ್ತೆ ಹಿಡಿಯೋದಕ್ಕೆ ಭಯ ಆಗ್ತಿದೆ. ಹೇರ್ ರಿಮೂವ್ ಚೆನ್ನಾಗಾಗಿದೆ. ಈಗ ಬಲ್ಕೈಗೆ ಮಾಡ್ತಾ ಇದ್ದೀನಿ, ತುಂಬ ಪೇಯ್ನ್ ಆಗ್ತಿದೆ, ಬಟ್ ಅದಂಬರ್ದ ಮಾಡಿಬಿಡ್ಬಾರ್ದು ಅಂತ ಮಾಡ್ತಾಯಿದ್ದೀನಿ. ನಾನು ಹೆಂಗೆ ಏನು ಅಂತಿದ್ದೆ, ಬಟ್ ಹೇರ್ ಎಲ್ಲ ಚೆನ್ನಾಗಿ ಬರ್ತಿದೆ. ಫ್ರೆಂಡ್ಸ್, ವ್ಯಾಕ್ಸಿಂಗ್ ಬಂದು ತಕ್ಕ ಮಟ್ಟಿಗೆ ಆಯಿತು. ನಮ್ಮ ಕೈಯೆಲ್ಲ ತುಂಬ ಉರಿತಾ ಇದೆ. ಈಗ ಅದೇ ಒಂದು ವೈಪ್ಸ್ ಕೊಟ್ಟಿದ್ರಲ್ಲ, ಅಲ್ಲಿ ಕೈನ ಉರಿಸ್ತಾ ಇದ್ದೀನಿ. ಸೊ ಪರವಾಗಿಲ್ಲ, ಫಸ್ಟ್ ಟೈಮ್ಗೆ ಸುಮಾರಾಗಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕೂದಲು ಇನ್ನೂ ಕಾಣಿಸ್ತಿದೆ, ಬಟ್ ಓಕೆ, ಒಂದೇ ಸಲಕ್ಕೆ ಏನು ಕಳ್ಸ್ಬಿಡಲ್ಲ ಅಲ್ವಾ. ಸೊ ನಾನು ನಿಮಗೆ ಮೊದಲೇ ಕೈನ ತೋರಿಸ್ಲೇ ಇಲ್ಲ, ಸೊ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಪರವಾಗಿಲ್ಲ, ನೈಸಾಗಿ ಅನಿಸಿದೆ ಹ್ಯಾಂಡು, ಸ್ವಲ್ಪ ಹೇರ್ ಎಲ್ಲ ರಿಮೂವ್ ಆಗಿದೆಯಲ್ಲ ಅದಕ್ಕೆ. ಹಾಗೆ ಫಸ್ಟ್ ಸಲಕ್ಕೆ ನನಗೆ ಕಂಪ್ಲೀಟಾಗಿ ಬರಲಿಲ್ಲ, ಬಟ್ ಓಕೆ. ಹಾಗೆ ಇಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಪೇಯ್ನ್ ಆಗ್ತಿತ್ತು, ಈ ಥರ ಸ್ವಲ್ಪ ಸಾಫ್ಟ್ ಇರುತ್ತಲ್ವ ಸ್ಕಿನ್ ಇಲ್ಲಿ, ಅದಕ್ಕೆ. ಬಟ್ ಓಕೆ, ಫಸ್ಟ್ ಟೈಮ್ಗೆ ಸ್ವಲ್ಪ ತಕ್ಕ ಮಟ್ಟಿಗೆ ವ್ಯಾಕ್ಸ್ ಮಾಡ್ಕೊಂಡಿದ್ದೀನಿ. ಹೇರ್ ರಿಮೂವ್ ಮಾಡಿದ್ಮೇಲೆ ನಾನು 2 ಸ್ಟ್ರಿಪ್ಸ್ನ ಈ ರೀತಿ ಅಣಿಸಿದ್ದೀನಿ, ಮೊದಲು ಹೇಗಿತ್ತು ಹಾಗೆ. ಸೊ ನೋಡ್ತಾ ಇದ್ರೆ ತುಂಬಾ ಹೇರ್ಸ್ ಕಾಣುತ್ತೆ, ಎಷ್ಟು ಹೇರ್ ರಿಮೂವ್ ಆಗಿದೆ ಹ್ಯಾಂಡ್ಸಲ್ಲಿ ಅಂತ ಗೊತ್ತಾಗ್ತಾ ಇದೆ.
ಹಾಗೆ ಇಲ್ಲಿ ಪಾಪುಗೆ ಅಂತ ನಾನು ರಾಗಿ ಸರಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಹುರಿದು ಎಲ್ಲ ರೆಡಿ ಮಾಡಿದ್ದೆ. ಬಟ್ ಹೋದ್ವಿ ನಾವು ಮಿಲ್ ಹತ್ರ, ಬಟ್ ಮಿಲ್ ಕ್ಲೋಸ್ ಆಗಿತ್ತು ಭಾನುವಾರ ಅಲ್ವಾ, ಹಾಗಾಗಿ ಸೊ ಇನ್ನೊಂದು ದಿನ ಮಾಡಿಸ್ಬೇಕು ಅಂತ ಮತ್ತೆ ಅದನ್ನೆಲ್ಲ ಎತ್ತಿಟ್ಟಿದ್ದಾಯಿತು. ಸೊ ರಾಗಿ ಸರಿಗೆ ಇದೆಲ್ಲ ರೆಡಿ ಮಾಡಿಕೊಂಡಿದ್ದೆ. ನಂದು ತಲೆ ಸ್ನಾನ ಆದಮೇಲೆ ನನ್ನ ಹೇರ್ನ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಸ್ಮೆಲ್ ಬಂದು ಸೇಮ್ ಸೀಗೆಕಾಯಿ ಸ್ಮೆಲ್ ಥರನೇ ಇತ್ತು. ಬಟ್ ಒಂದೇ ಸಲಕ್ಕೆ ಎಲ್ಲ ರಿಸಲ್ಟ್ ಗೊತ್ತಾಗಲ್ಲ ಅಲ್ವಾ. ಜಸ್ಟ್ ಹೇರ್ ಮಾಸ್ಕ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಏನು ಮಾಮೂಲಿ ಹೇಗಿತ್ತು ಹಾಗೆ ಅನ್ನಿಸಿದೆ, ಅಂದರೆ ನಂದು ನಾರ್ಮಲ್ ಡೇಸಲ್ಲಿ ಹೇಗೆ ಅನ್ನಿಸಿದ್ದು ಹಾಗೆಯೇ. ಯಾಕಂದರೆ ಯಾವುದೇ ಆದ್ರೂ ಒಂದೇ ಸಲಕ್ಕೇ ರಿಸಲ್ಟ್ ಗೊತ್ತಾಗೋದಿಲ್ಲ. ಸೊ ಫೈನಲಿ ಈ ರೀತಿ ನನ್ನ ಹೇರ್ ಕಾಣಿಸ್ತಾ ಇದೆ. ಹಾಯ್ ಹಾಯ್, ಹಾಯ್. ಏನದು ಏನದು? ಓ ಪಪ್ಪನಾ? ಈಗ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಸೊ ಮಂಡ್ಯದಲ್ಲೇ ಇದೆಯಲ್ಲ ಕಾಳಮ್ಮನ ದೇವಸ್ಥಾನ, ಸೊ ಅಲ್ಲಿಗೆ. ಸೊ ಅಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ಎಲ್ಲ ವೀಡಿಯೋ ಮಾಡಲಿಲ್ಲ, ಸುಮ್ಮನೆ ಸೇಫ್ಟಿ ಪರ್ಪಸಲ್ಲೆಲ್ಲ ಸುಮ್ಮನೆ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡಲಿಲ್ಲ. ಸೊ ತುಂಬ ಜನನೂ ಏನಿರಲಿಲ್ಲ. ಸೊ ನಾವು ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಮನೆಗೆ ಬಂದ್ವಿ. ಸೊ ಮನೆಗೆ ಬರ್ತಾ ಹಾಗೆ ಗೋಬಿ ಮಂಚೂರಿ ತಗೊಂಡು ಬಂದಿದ್ವಿ ಪಾರ್ಸಲ್ಲು. ಸೊ ಅದನ್ನ ತಿನ್ಕೊಂಡು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡಿಕೊಂಡು ಈವ್ನಿಂಗ್ ಕಳೀತು. ಹಾಗೆ ಮಧ್ಯಾಹ್ನನೇ ನಾನು ಸಾಂಬಾರ್ ಮಾಡಿ ಇಟ್ಬಿಟ್ಟಿದ್ದೆ, ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಗೊತ್ತಿತ್ತು. ಸಾಂಬಾರೆಲ್ಲ ಮಾಡಿರೋದ್ರಿಂದ ಜಸ್ಟು ಸ್ವಲ್ಪ ಖೀರ್ ಮಾಡಿದ್ದೆ, ಹಾಗೆಯೇ ಮೆಣಸಿನಕಾಯಿ ಬಜ್ಜಿ ಮಾಡಿದ್ದೆ ಊಟಕ್ಕೆ. ಸೊ ಇದು ನಮ್ಮ ಹಬ್ಬದ ಅಡುಗೆ ಥರ ಆಯಿತು ಅವತ್ತು. ಹಾಗೆ ಕಾರ್ತಿಕ ಮಾಸ ಬಂದಾಗ ಕಾರ್ತಿಕ ಮಾಸದ ಮೊದಲನೇ ವಾರ ಹಾಗೆ ಕೊನೆ ವಾರ ಉಪವಾಸ ಎಲ್ಲ ಮಾಡ್ತಾರೆ. ಸೊ ನಾನು ಅದೆಲ್ಲ ಮಾಡಲ್ಲ, ಜಸ್ಟ್ ಸಿಂಪಲ್ಲಾಗಿ ಖೀರು ಇದೆಲ್ಲ ಮಾಡಿಕೊಂಡು ಊಟ ಮಾಡಿದ್ದು. ಇದೇನಿದು? ಏನು ವಾಚು? ಕೊಡು, ನಂದು ನಂದು ಕೊಡು. ಏನ ಕಳ್ಕೊತೀನಿ ಹಂಗಾರೆ? ವಾಚು ಕೊಡಲ್ಲ, ಕೊಡಲ್ಲ ಅನ್ನು, ಕೊಡಲ್ಲ ಅನ್ನು. ಕಟ್ಕೊಂಡಿದ್ದು ಎತ್ತಿಡೋಣ. ಇದು ನಮ್ಮ ಹಬ್ಬದ ಅಡಿಗೆ, ಹಾಗೇನೆ ಪುಟಾಣಿ ಬ್ಲಾಗ್. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.